ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬಂದಿದೆ. ಯುಗಾದಿ ಅಮಾವಾಸ್ಯೆ ಅಂದರೆ ಚೈತ್ರ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಒಟ್ಟಿಗೆ ಬಂದಿರೋದ್ರಿಂದ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾ ಬೇಡವಾ, ಸೂರ್ಯಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕಾ, ಗ್ರಹಣ ಯಾವ ಸಮಯದಲ್ಲಾಗುತ್ತೆ, ಎಲ್ಲೆಲ್ಲಿ ಗೋಚರವಾಗ್ತಾ ಇದೆ, ಜೊತೆಗೆ ಅಮಾವಾಸ್ಯೆ ಪೂಜೆಯನ್ನು ಮಾಡೋದಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಯಾವತ್ತು, ಜೊತೆಗೆ ಈ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನೋಡಿ, ಚೈತ್ರ ಅಮಾವಾಸ್ಯೆ ಈ ವರ್ಷ ಏಪ್ರಿಲ್ 8ನೇ ತಾರೀಕು ಸೋಮವಾರದ ದಿನ ಬಂದಿದೆ. ಅಮಾವಾಸ್ಯೆ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 8ನೇ ತಾರೀಕು ಸೋಮವಾರದ ದಿನ ಬೆಳಗಿನ ಜಾವ 3:21 ಆರಂಭವಾಗಿ ಏಪ್ರಿಲ್ 8ನೇ ತಾರೀಕು ರಾತ್ರಿ 11:50 ಅಮಾವಾಸ್ಯೆ ತಿಥಿ ಅಂತ್ಯವಾಗುತ್ತೆ. ಇನ್ನು ಈ ಅಮಾವಾಸ್ಯೆ ತಿಥಿ ಸಂಪೂರ್ಣವಾಗಿ ಏಪ್ರಿಲ್ 8ನೇ ತಾರೀಕು ಸೋಮವಾರದ ದಿನವೇ ಇರೋದರಿಂದ ಅಮಾವಾಸ್ಯೆ ಪೂಜೆಯನ್ನು ನಾವು ಏಪ್ರಿಲ್ 8ನೇ ತಾರೀಕೇ ಮಾಡಬೇಕಾಗತ್ತೆ. ಇನ್ನು ಗ್ರಹಣ ಇರೋದರಿಂದ ಪೂಜೆ ಮಾಡಬೇಕಾ ಬೇಡವಾ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ಗ್ರಹಣ ಯಾವ ಸಮಯದಲ್ಲಾಗತ್ತೆ, ಹಾಗೆ ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವರ್ಷ ಗೋಚರ ಆಗ್ತಾ ಇರುವಂತಹ ಸೂರ್ಯಗ್ರಹಣ ಮೊದಲನೇ ಸೂರ್ಯಗ್ರಹಣ ಆಗಿದೆ. ಜೊತೆಗೆ ಈ ಗ್ರಹಣ ಏನಿದೆ ಅದು ಚೈತ್ರ ಅಮಾವಾಸ್ಯೆ ದಿನ ಗೋಚರವಾಗ್ತಾ ಇದೆ. ಗ್ರಹಣ 8ನೇ ತಾರೀಕು ಸೋಮವಾರ ದಿನ ಗೋಚರ ಆಗ್ತಾ ಇದೆ. ಇನ್ನು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ 8ನೇ ತಾರೀಕು ರಾತ್ರಿ 9:12 ಈ ಒಂದು ಗ್ರಹಣ ಆರಂಭವಾಗಿ ಏಪ್ರಿಲ್ 9ನೇ ತಾರೀಕು ಅಂದರೆ ಮಧ್ಯರಾತ್ರಿ 2:22 ಅಂತ್ಯವಾಗತ್ತೆ. ಈ ಗ್ರಹಣ ಆಗುವಂಥ ಸಮಯ ಏನಿದೆ ಅದು ಟೋಟಲಾಗಿ 5:10 ಕಾಲ ಇರುತ್ತೆ. ಜೊತೆಗೆ ಈ ಗ್ರಹಣ ಏನು ಗೋಚರ ಆಗ್ತಾ ಇದೆ ಅದು ರಾತ್ರಿ ಸಮಯದಲ್ಲಿ ಆಗಿರೋದ್ರಿಂದ ನಮ್ಮ ಭಾರತದಲ್ಲಿ ಈ ಗ್ರಹಣ ಗೋಚರ ಆಗೋದಿಲ್ಲ. ಎಲ್ಲೆಲ್ಲಿ ಗೋಚರ ಆಗುತ್ತೆ ಅಂತಂದರೆ ಅಮೇರಿಕಾ, ಮೆಕ್ಸಿಕೋ, ಕೆನಡಾ, ಐರ್ಲೆಂಡ್, ಇಂಗ್ಲೆಂಡ್ ಅಂಥ ದೇಶಗಳಲ್ಲಿ ಈ ಗ್ರಹಣ ಗೋಚರ ಆಗ್ತಾ ಇದೆ. ಆದರೆ ನಮ್ಮ ಭಾರತದಲ್ಲಿ ಗೋಚರಣೆ ಆಗದೇ ಇರೋ ಕಾರಣ ನಾವು ಈ ಗ್ರಹಣದ ಸೂತಕವನ್ನು ಆಚರಣೆ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಗ್ರಹಣ ಸೂತಕ ಆಚರಣೆ ಮಾಡದೇ ಇರೋ ಕಾರಣ ನಾವು ಯಾವುದೇ ಆತಂಕ ಇಲ್ಲದೆ, ಹಾಗೆ ಯಾವುದೇ ಗೊಂದಲ ಇಲ್ಲದೆ ಆರಾಮಾಗಿ ಈ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆಯ ಪೂಜೆಯನ್ನು ನಾವು ಮಾಡ್ಕೋಬೋದು. ಇನ್ನು ಅಮಾವಾಸ್ಯೆ ಸೂರ್ಯಗ್ರಹಣ ಇರೋದರಿಂದ ನಾವು ದೇವ್ರ ಸಾಮಗ್ರಿಗಳನ್ನು ಅಮಾವಾಸ್ಯೆ ದಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅಮಾವಾಸ್ಯೆಯ ಹಿಂದಿನ ದಿವಸನೇ ದೇವ್ರ ಮನೆ ಹಾಗೆ ದೇವ್ರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಯುಗಾದಿ ಅಮಾವಾಸ್ಯೆ ದಿನ ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ಯುಗಾದಿ ಹಬ್ಬದ ದಿನ ತಳಿರು ತೋರಣವನ್ನು ಕಟ್ಟಿ ನೀವು ಯಥಾವತ್ತಾಗಿ ಯಾವ ರೀತಿ ಹಬ್ಬವನ್ನು ಮುಂಚೆಯಿಂದ ಆಚರಿಸ್ಕೊಂಡು ಬಂದಿರ್ತೀರೋ ಅದೇ ರೀತಿ ಹಬ್ಬವನ್ನು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಜೊತೆಗೆ ಅವತ್ತಿನ ದಿನ ಗೋಚರ ಆಗ್ತಾ ಇರುವಂತಹ ಸೂರ್ಯಗ್ರಹಣದ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.